ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಸಕ್ಕತ್ತಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಶಿ ಫೋರ್ ಎಕ್ಸ್ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ಏನಂದ್ರೆ ಇದು ನೀವು ಒಂಥರ ಭಯ ಪಡೋದು ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಏನಕ್ಕೆ ಇದು ಚೈನೀಸ್ ತಿತಿ ಅಂತ ಹೇಳ್ತಾರಲ್ಲ ಈಗ ಚೈನೀಸ್ ಚೈನೀಸರು ಯಾರೋ ಒಬ್ರು ಫ್ಯಾಮಿಲಿಯಲ್ಲಿ ಯಾರೊಬ್ರು ತೀರ್ಕೊಂಡು ತೀರ್ಕೊಂಡ ತಕ್ಷಣ ಒಂದು ವರ್ಷ ಆದಮೇಲೆ ಅದು ತಿಥಿ ಹಬ್ಬ ಅಂತ ಇವ್ರ ಬರುತ್ತೆ ಅದಕ್ಕೆ ಟೋಮ್ ಸ್ವೀಪಿಂಗ್ ಫೆಸ್ಟಿವಲ್ ಅಂತ ಹೇಳ್ತಾರೆ ಅದು ಸಾಮಾನ್ಯವಾಗಿ ಮಾರ್ಚ್ ಟು ಏಪ್ರಿಲ್ ಲಾಸ್ಟ್ ವೀಕ್ ಅವ್ರ ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಬರುತ್ತೆ ಅದು ಯಾವ ಥರ ಅಂದರೆ ಸೇಮ್ ನಮ್ದು ಮಹಾಲಯ ಅಮವಾಸೆ ನಾವು ಮಾಡ್ತೀವಲ್ಲ ಇಂಡ್ಯಾದಲ್ಲಿ ಅದು ಅಂತ ಅಂತೆಲ್ಲ ಇಡ್ತಾರಲ್ಲ ಮನೆ ಮೇಲೆ ಅದು ಏನು ನಂಗೆ ಗೊತ್ತಿಲ್ಲ ನೀವು ನೀವೇ ಕಮೆಂಟಲ್ಲಿ ಅಲ್ಲಿ ಹೇಳಿ ಅದು ನೈವೇದ್ಯ ಎಲ್ಲ ಬಿಟ್ಟು ಇಡ್ತಾರಲ್ಲ ಅದೇ ಥರ ಇವರು ಅದೇ ಮಾಡ್ತಾರೆ ಸೊ ಈ ವಿಡಿಯೋ ಹೋಗಿನ ಮುಂಚೆ ನೀವು ಏನು ಮಾಡೋಕ್ಕಾಗ ಹಿಂದೆ ನಾನು ಒಂದು ಚೈನೀಸ್ ಸ್ಮಶಾನ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ನಾನು ಅದು ವೀಡಿಯೋ ನಾನು ನನಗೆ ಆ ವೀಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಈಗ ಸ್ಮಶಾನ ಅಂತ ತಕ್ಷಣ ಅದು ಲಭ ಲಭ ಹೋಯ್ಕೊಳ್ಳೋದು ಯೋ ತಳೋದು ಅಳೋದು ಗಿಳುದು ಅದೆಲ್ಲ ಇರುತ್ತಲ್ಲ ಅದೇ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿದ್ದೆ ಬಟ್ ನನಗೆ ಹೋದ ತಕ್ಷಣ ಬೇರೆ ಬಂದೇ ಫೀಲಿಂಗ್ ಬಂತು ಈಗ ಏಂದ್ರೆ ಜನಾರ್ದನ್ ಪ್ರಾಣೇಶ್ವರ್ ಹೇಳಿದಾರಲ್ಲ ಸಾವಿನ ಮನೆಯಲ್ಲಿ ಕೂಡ ಹಾಸ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಅದೇ ನಾಪಕ ಬಂತು ಅಲ್ಲಿಂದ ತುಂಬ ಹಾಸ್ಯಗಳು ಇತ್ತು ಬಟ್ ನನ್ನ ಹಳೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಕಂದ್ರೆ ಆ ಥರ ನಗು ಸಿಚುವೇಶನ್ ನಗಬಾರ್ದಲ್ಲಿ ಆ ಥರ ಇರಲ್ಲ ಅದು ಸೊ ಬಟ್ ಅದು ನಗು ಬರ್ತಾ ಇತ್ತು ನನಗೆ ತುಂಬ ಕಂಟ್ರೋಲ್ ಮಾಡಿ ನಾನು ಆ ವಿಡಿಯೋ ಮಾಡಿದ್ದೀನಿ ನೀವು ನೋಡಿ ವಿಡಿಯೋ ನೋಡಿ ಆಮೇಲೆ ಈ ಒಂದು ವರ್ಷ ನಿಮಗೆ ಗೊತ್ತಾಗುತ್ತೆ ನೀವು ಸ್ಮಶಾನ ಅಂದ ತಕ್ಷಣ ಅದು ಒಂಥರ ರಾವು ಹೊಡಿಯೋದು ಆಮೇಲೆ ಒಂಥರ ಭಯಾನಕರ ಸಿಚುವೇಶನ್ನು ಆ ಥರ ಇರಲ್ಲ ಅದು ತುಂಬ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಅಲ್ಲಿ ಹೋದ ತಕ್ಷಣ ಒಂಥರ ಏನೋ ಯಾವುದೋ ಒಂದು ನಾವು ಪಿಕ್ನಿಕ್ ಸ್ಪಾಟಿಗೆ ಬಂದಿದ್ದೇವೇನೋ ಅಥವಾ ಅಥವಾ ನಮ್ಮ ಇವರು ಹಾಲಿವುಡ್ ಬಾಲಿವುಡ್ ನಮ್ಮ ಇಂಡಿಯನ್ ಮೂವೀ ಕೊಟ್ಟರೆ ಅವರು ಒಳ್ಳೆ ಒಂದು ಸಾಂಗ್ ಸೀನ್ ಹಾಕ್ಬೋದಲ್ಲಿ ಆ ಥರ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಗಾರ್ಡನ್ ಇದೆ ಆಮೇಲೆ ಪಾರ್ಕಿಂಗ್ ಫೆಸಿಲಿಟೀಸ್ ಇದೆ ಆಮೇಲೆ ತುಂಬ ದೊಡ್ಡದಿದೆ ಕಾಂಪ್ಲೆಕ್ಸ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ ಅಲ್ಲೊಂದು ಮೆನು ಹಾಕಿರ್ತಾರೆ ಮೆನು ಅಂದರೆ ಡೈರೆಕ್ಷನ್ ಹಾಕಿರ್ತಾರೆ ಇಲ್ಲಿ ಹೋದರೆ ಅಲ್ಲಿ ಹೆಣ ಸುಡೋ ಜಾಗ ಆಮೇಲೆ ಈ ಕಡೆ ಹೋದರೆ ನೀವು ತಿಥಿ ಪ್ರ ಪ್ರೇಯರ್ ಮಾಡೋ ಜಗ ಆಮೇಲೆ ಅದೆಲ್ಲ ಬೇರೆ ಬೇರೆ ಆಮೇಲೆ ಟಾಯ್ಲೆಟ್ಸು ಆ ಥರ ಎಲ್ಲ ಒಂದು ಮೆನು ಹಾಕಿರ್ತಾರೆ ಸೊ ಹಾಗಾಗಿ ಬಿಟ್ಟು ಏನಾಯ್ತು ನಾನು ಲಾಸ್ಟ್ ಇಯರ್ ನಾನು ಒಂದು ವಿಡಿಯೋ ಮಾಡಿದ್ದೆಲ್ಲ ಈ ಚೈನೀಸ್ ಸ್ಮಶಾನ ಬಗ್ಗೆ ಅದೇ ನಮ್ಮ ಫ್ರೆಂಡ್ ರಿಲೇಟಿವ್ ಒಬ್ಬರು ತೀರ್ಕೊಂಡಿದ್ರು ಸೊ ಅವರು ಈಗ ಮೊನ್ನೆ ಅಂದರೆ ಲಾಸ್ಟ್ ಇಯರೇ ಅದು ತಿಥಿ ಹಬ್ಬ ನಾವು ಮಾಡ್ತೀವಿ ನೀನು ಬಾ ಅಂತ ನನಗೆ ಇನ್ವೈಟ್ ಮಾಡಿದೆ ನಮ್ಮ ಫ್ರೆಂಡ್ ಚೈನೀಸ್ ಫ್ರೆಂಡ್ ಇನ್ವೈಟ್ ಮಾಡಿದ ತಕ್ಷಣ ಓಕೆ ನಾನು ಹೋದೆ ಹೇಗಿರುತ್ತಪ್ಪ ಏನು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ ತಕ್ಷಣ ಅದು ಬೇರೆನೇ ಇರುತ್ತೆ ಏನು ಒಂಥರ ಅದು ಅಲ್ಲಿ ಈಗ ನೋಡ್ರಿ ಯಾರನ್ನೊಬ್ರು ತೀರ್ಕೊಂಡಿದ್ದಾರೆ ಅವರು ನೆನಪಿಗೋಸ್ಕರ ಅಂತ ಅದೊಂಥರ ದುಃಖದ ಟೈಪ್ ಇರುತ್ತೆ ಬಟ್ ಇಲ್ಲಿ ನಂಗೆ ಆ ಥರ ಕಾಣಲೇ ಇಲ್ಲ ಎಲ್ಲ ಜನ ಆರಾಮಾಗಿ ನಗ್ತಾ ನಗ್ತಾ ಏನೋ ಒಂಥರ ಪಿಕ್ನಿಕ್ ಮಾಡೋದೊಂಥರ ಬೈದಾರೇನೋ ಆ ಥರ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಏನು ಮಾಡಬೇಕಂದ್ರೆ ಅದು ಡೆತ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ಬೇಕು ಡೆತ್ ಸರ್ಟಿಫಿಕೇಟ್ ತಕ್ಷಣ ಅವರು ಒಂದು ಅಸ್ತಿ ಒಂದು ಒಂದು ಒಳ್ಳೆ ಬ್ಯೂಟಿಫುಲ್ ಜಾರಲ್ಲಿ ಒಂದು ಅಸ್ತಿ ಹಾಕಿ ಕೊಟ್ಟಿರ್ತಾರೆ ಆ ಅಸ್ಥಿನ ಅವರು ಹೇಗಂದ್ರೆ ಈಗ ನಮ್ಮದು ಯೂನಿವರ್ಸಿಟಿ ಅಥವಾ ಕಾಲೇಜಲ್ಲಿ ಲೈಬ್ರೆರಿ ಬುಕ್ಸ್ ಇಟ್ಟಿರ್ತಾರಲ್ಲ ಈಗ ಸೆಂಟ್ರಲ್ ಲೈಬ್ರರಿಲಿ ಎಲ್ಲ ಒಂದು ಶೆಲ್ಫಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಲ್ಲಿ ಒಂದು ಬುಕ್ ಇಟ್ಟಿರ್ತಾರೆ ಆ ಬುಕ್ಗೆಲ್ಲ ಕೆಳಗಡೆ ಒಂದು ಕೋಡ್ ಹಾಕಿರ್ತಾರೆ ಅಂದರೆ ನಂಬರ್ ಈ ನಂಬರ್ ಬುಕ್ ಇಲ್ಲಿ ಸಿಗುತ್ತೆ ಅಂತ ಆ ಥರ ಇದಕ್ಕೂ ಒಂದು ಬಾರ್ ಕೋಡ್ ಸ್ಕ್ಯಾನ್ ಕೊಟ್ಟಿರ್ತಾರೆ ಇದೊಂದು ಏನು ಜಾರ್ ಇರುತ್ತಲ್ಲ ಜಾರಿಗೆ ಒಂದು ಬಾರ್ ಕೋಡ್ ಸ್ಕ್ಯಾನ್ ಇರುತ್ತೆ ಆಮೇಲೆ ಅದು ಯಾವ 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 ಎಲ್ಲಿದೆ ಅಂತ ಕರೆಕ್ಟಾಗಿ ಒಂದು ನಂಬರ್ ಕೊಟ್ಬಿಡ್ತಾರೆ ನಾವು ಅದನ್ನು ಹುಡುಕ್ತಾ ಹೋಗ್ಬೇಕು ಆಮೇಲೆ ಕೆಲವು ಕೆಲವು ಅಂದ್ರೆ ನಾವು ತೀರ್ಕೊಂಡು ಯಾರು ತೀರ್ಕೊಂಡು ಹೋಗಿರ್ತಾರಲ್ಲ ಕೆಲವರು ಫೋಟೋ ಕೊಟ್ಟಿರ್ತಾರೆ ಆ ಫೋಟೋನು ಇದ್ರಲ್ಲಿ ಹಾಕಿರ್ತಾರೆ ಭರಣಿಯಲ್ಲಿ ಒಂದು ಚಿಕ್ಕದೊಂದು ಫೋಟೋ ಹಾಕೋ ಥರ ಒಂದು ಫೆಸಿಲಿಟಿ ಮಾಡಿರ್ತಾರೆ ಆ ಥರ ಫ್ರೇಮ್ ಥರ ಇರುತ್ತೆ ಅದರಲ್ಲಿ ಹಾಕಿರ್ತಾರೆ ಸೊ ಹಾಗಾಗಿಬಿಟ್ಟು ನಮ್ಮ ಫ್ರೆಂಡ್ ಅದು ಬಾರ್ ಕೋಡ್ ಸ್ಕ್ಯಾನ್ ತಗೊಬಿಟ್ಟು ಹುಡುಕ್ತಾ ಇದ್ದ ಬೇಗ ಸಿಗಲಿಲ್ಲ ನಮಗೆ ಅದು ಎಲ್ಲಿದೆ ಅನ್ನೋದು ಸೊ ಅಲ್ಲಿ ಒಳ್ಳೆ ಸ್ಟಾಫ್ಸ್ ಎಲ್ಲ ಇರ್ತಾರೆ ವಾಕಿಟ್ಟಾಕಿ ಇಟ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಕೇಳಿದ ತಕ್ಷಣ ಅವರು ಅದು ಬಾರ್ ಕೋಡ್ ಸ್ಕ್ಯಾನ್ ನೋಡಿಬಿಟ್ಟು ಇಲ್ಲಿದೆ ಇಲ್ಲಿದೆ ಅಂತ ಅವರೆಲ್ಲ ಹೇಳಿದರು ಸರಿ ಅಂತ ಒಂದು ಒಂದು ಪರ್ಟಿಕ್ಯುಲರ್ ಶೆಲ್ಫಲ್ಲಿ ಸಿಕ್ತು ಅದು ಸಿಕ್ಕ ತಕ್ಷಣ ಅದು ವಾಪಸ್ ತೊಗೊಂಡ್ಬರ್ಬೇಕ್ರೆ ತುಂಬ ಜನ ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ ಇಡೋದು ಕೆಲವು ಜನ ಒಂದು ಭರಣಿಯ ಇಬ್ಬರಿಬ್ರು ಸಹ ಹೋಗಿರ್ತಾರಲ್ಲ ಒಂದು ಫ್ಯಾಮಿಲಿಯಲ್ಲಿ ಅವ್ರದ್ದು ಇಟ್ಟಿರ್ತಾರೆ ಅದನ್ನೂ ಒಂದು ಕ್ರೇಟಲ್ಲಿ ಹಾಕೊಂಡು ಹೋಗೋದು ಅದೆಲ್ಲ ಇತ್ತು ಆಮೇಲೆ ಹೇಗಂದರೆ ನಾವು ಸೇಮ್ ಇದು ಲೈಬ್ರರಿ ಸಿಸ್ಟಮ್ ಏರಿ ಈ ಲೈಬ್ರರಿ ಬುಕ್ಕಲ್ಲಿ ನಾವು ಒಳಗಡೆ ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡಿ ಬುಕ್ ಕೊಡಬೇಕು ಆಮೇಲೆ ಬುಕ್ ಹೊರಗಡೆ ತೊಗೊಂಡ್ಬರ್ಬೇಕಾದ್ರೂ ಈ ಬುಕ್ ನಾವು ತೊಗೊಂಡು ಬರ್ತಾಯಿದ್ದೀವಿ ಅಂತ ಆ ಥರ ನಾವು ಸ್ಕ್ಯಾನ್ ಮಾಡ್ಕೊಂಡು ಅದೇ ಥರ ಇಲ್ಲಿ ಕೂಡ ನಾವು ಅದು ಅಸ್ತಿ ಇಟ್ಟಿರ್ತಾರಲ್ಲ ಭರಣಿಯನ್ನು ನಾವು ಹೊರಡಕ್ಕೆ ಬರ್ಬೇಕಾದ್ರೆ ಇರುತ್ತೆ ಕೌಂಟ್ರಲ್ಲೆಲ್ಲ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿಬಿಟ್ಟು ಕೇಳ್ತಾರೆ ಏನಕ್ಕೆ ಅಪ್ಪ ಹತ್ತೊಂಬತ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲ ಈ ಥರ ಹಬ್ಬ ಇದೆ ತಿಥಿ ಹಬ್ಬ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಸರ್ಟನ್ ಟೈಮಿಂಗ್ ಇರುತ್ತೆ ಓ ಒನ್ ಅವರ್ ಟು ಅವರ್ಸ್ ಒಳಗೆ ನಾವು ಮತ್ತೆ ರಿಟರ್ನ್ ಮಾಡಬೇಕು ಅದನ್ನು ಅಲ್ಲಿ ಸೊ ಅದು ಹೊರಡು ಬಂದ ತಕ್ಷಣ ಅಲ್ಲಿ ಒಂದು ಅದು ಎನ್ವಾಯೆಂಟೇ ಬೇರೆ ಇದೆ ರೀ ಅದು ಎಷ್ಟೊಂದು ಸ್ಟೇಜ್ ಮಾಡಿದರೆ ಅಂದರೆ ಸ್ಟೇಜಲ್ಲಿ ಕಟ್ಟೆಗಳು ಮಾಡ್ತಿದ್ದಾರೆ ಆಮೇಲೆ ಒಂದು ನಾವು ಏನು ಸ್ಕ್ಯಾನ್ ಹೊರಗಡೆ ಬರ್ಕರ ಸ್ಕ್ಯಾನ್ ಮಾಡಿರ್ತೀವಲ್ಲ ಅದಕ್ಕೊಂದು ಒಂದು ನಂಬರ್ ಕೊಡ್ತಾರೆ ನಂಬರ್ನ ಒಂದು ಕಟ್ಟೆ ಮೇಲೆ ನಂಬರ್ ಇರುತ್ತೆ ಆ ನಂಬರಲ್ಲೇ ನಾವು ಅದನ್ನು ಹೋಗ್ಬಿಟ್ಟು ಅಲ್ಲಿ ಇಟ್ಟು ನಾವು ಮನೇಲಿ ಯಾರು ಹೋಗಿರ್ತಾರಲ್ಲ ಅವ್ರ ನೆನಪಿಗೋಸ್ಕರ ಅದು ಪೂಜೆ ಗೀಜೆ ಏನು ಪದ್ಧತಿ ಇರುತ್ತಲ್ಲ ಅದು ಮಾಡಬೇಕು ನಾವು ಸೊ ಆ ತಕ್ಷಣ ನಾವು ಒಂದು ಎಷ್ಟೊಂದು ಕಟ್ಟೆ ಇದೆ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ಕಟ್ಟೆ ಹುಡುಕ್ಬೇಕಾದ್ರೆ ಕಡೆಗೆ ಒಂದು ಸಿಕ್ತಾರೆ ನಮಗೆ ಕಟ್ಟೆ ಅವಾಗೇನಾಯಿತು ಅವ್ರ ದಿನ ಒಬ್ಬರದು ಪೂಜೆ ಮುಗಿದಿದ್ದಿಲ್ಲ ಸೊ ಸೊ ನಾವು ಸಪೋಸ್ ವೇಟ್ ಮಾಡಿದ್ವಿ ವೇಟ್ ಮಾಡೋ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಯಾರು ಎಲ್ಲೆಲ್ಲಿ ಹೇಗೆ ಮಾಡ್ತಾರೆ ಏನೇನು ಅಂತ ಸೊ ಒಬ್ಬರು ಪೂಜಾ ತಕ್ಷಣ ಏನು ಮಾಡಿದ್ರು ಅದೆಲ್ಲ ಕ್ಲೀನ್ ಮಾಡಿದರು ಕ್ಲೀನ್ ಮಾಡಿ ಒಂದು ಕವರಲ್ಲಿ ಹಾಕ್ಕೊಂಡಿದ್ರು ಆಮೇಲೆ ನೆಕ್ಸ್ಟ್ ಜನ ಬಂದ್ಬಿಟ್ಟು ಅವರು ಒಂದು ಅದಕ್ಕೆಲ್ಲ ಒಂದು ಪೇಪರ್ ಸ್ಪ್ರೆಡ್ ಮಾಡಿಬಿಟ್ಟು ರೆಡ್ ಕಲರ್ ಪೇಪರ್ ಸ್ಪ್ರೆಡ್ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಪೂಜಾ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಇವರು ನಮ್ಮ ಥರನೇ ದೀಪ ಹಚ್ತಾರೆ ಹೂ ಕಡ್ಡಿ ಬೀಳುತ್ತಾರೆ ಆಮೇಲೆ ನೈವೇದ್ಯ ಅಂದರೆ ನೋಡಿ ಇವರಲ್ಲಿ ವೈನ್ ಚೈನೀಸ್ ರೈಸ್ ವೈನ್ ಇರುತ್ತಲ್ಲ ಅದು ಒಂದು ಒಂಥರ ಪವಿತ್ರವಾದ ಒಂದು ಇದು ಅದು ಈಗ ನಮ್ಮಲ್ಲಿ ಬಾಳೆಹಣ್ಣು ಎಲೆ ಅಡಿಕೆ ಇಡ್ತೇವಲ್ಲ ಅದೇ ತರ ಇವರು ಅದು ಚೈನೀಸ್ ವೈನ್ ಕೂಡ ನೈವೇದ್ಯ ಇಡ್ತಾರೆ ಅದೇ ನೈವೇದ್ಯನ ಅದೆಲ್ಲ ಚಿಮ್ಕಸದಂತೆಲ್ಲ ಮಾಡ್ತಾರೆ ಆಮೇಲೆ ಅವ್ರು ತೀರ್ಕೊಂಡೋಗಿರ್ತಾರಲ್ಲ ಅವ್ರಿಗೆ ಏನು ಇಷ್ಟ ಇರುತ್ತಲ್ಲ ಅದನ್ನೆಲ್ಲ ಇಟ್ಟಿರ್ತಾರಲ್ಲ ಚಿಕ್ಕ ಚಿಕ್ಕದು ಮಾಡಿ ಒಬ್ಬರು ಮನೆ ಅಂದರೆ ಒಂದು ಮನೆ ಮಾಡಿರ್ತಾರೆ ಆಮೇಲೆ ಗೋಲ್ಡ್ ಇಟ್ಟಿರ್ತಾರೆ ಎಲ್ಲ ಒಂಥರ ವರ್ಚುವಲ್ ಅಂದರೆ ಒಂಥರ ಫೇಕ್ ಅಂತ ಹೇಳ್ಬೋದು ನಾನು ಪ್ಲಾಸ್ಟಿಕ್ ಗೋಲ್ಡ್ ಆ ಥರ ಇರುತ್ತದೆ ಪ್ಲಾಸ್ಟಿಕ್ ಮಟೀರಿಯಲ್ ಪೇಪರ್ ಮಟೀರಿಯಲ್ಲ ಮಾಡಿರ್ತಾರೆ ಡ್ರೆಸ್ಸು ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದೆಲ್ಲ ಚಿಕ್ಕ ಚಿಕ್ಕದು ಮಾಡಿಟ್ಟಿರ್ತಾರೆ ಆಮೇಲೆ ಹಣ್ಣು ಹಂಪಲ ಎಲ್ಲ ಇಟ್ಟಿರ್ತಾರೆ ಸೊ ಆಮೇಲೆ ಅದರಲ್ಲಿ ನಾನು ಹಂಗೆ ಸುಮ್ಮನೆ ನಾನು ನೋಡಿದೆ ನನ್ನಲ್ಲಿ ಸುತ್ತೋರ್ದು ನೋಡ್ಬೇಕಾದ್ರೆ ಏನಾಯ್ತು ಕೆಲ ಕೆಲವೊಬ್ಬರು ಅಳತಾ ಇದ್ರು ಆಮೇಲೆ ಇನ್ನೊಬ್ಬರು ಅವ್ರ ಪಡೆಯವರು ಅವರು ಫ್ಯಾಮಿಲಿ ಜೊತೆ ಯಾವ ನಮ್ಮ ಫ್ಯಾಮ್ಲಿ ಅವರ ಒಟ್ಟಿಗೆ ನಾವು ಏನೋ ಒಂಥರ ಸೇರ್ಕೊಂಡು ಏನೋ ಒಂದು ಎಂಜಾಯ್ ಮಾಡೋಣ ಅಂತ ಆ ಥರ ಸಿಚುವೇಶನ್ ಇತ್ತಲ್ಲಿ ಆಮೇಲೆ ನಮ್ಮ ಫ್ರೆಂಡ್ ಬಂತಲ್ಲ ಆಗ ನಾವು ಕಟ್ಟೆ ಮೇಲೆ ನಾವು ಪೂಜೆ ಮಾಡಬೇಕಲ್ಲ ಏನು ಮಾಡಿದ್ರು ಒಂದು ಸೆಕ್ಷನ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಒಂದು ದೊಡ್ಡದೊಂದು ಒಂದು ಪೇಪರ್ ಕವರ್ ಕೊಡ್ತಾರೆ ಆ ಪೇಪರ್ ಕವರ್ ತೊಗೊಂಡ್ಬರ್ಬೇಕು ಆ ಪೇಪರ್ ಕವರ್ ಏನಕ್ಕೆ ತೊಗೊಬೇಕು ಆಮೇಲೆ ಹೇಳ್ತೇನೆ ನಾನು ನಿಮಗೆ ಸೊ ಬಂದ ತಕ್ಷಣ ಅವರೆಲ್ಲ ಎಲ್ಲ ಪೂಜಾ ಮಾಡ್ತಾ ಇದ್ರು ಆಮೇಲೆ ನೋಡಿದ್ ಎನ್ವೈರ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಅವಾಗ ಕ್ಲೀನಿಂಗ್ ಪ್ರೊಸೆಸ್ ಮಾಡ್ತಾ ಇರ್ತಾರೆ ಆಮೇಲೆ ಡಿಪೆಂಡ್ ಆನ್ ದ ಪೀಪಲ್ ಈಗ ತುಂಬಾ ಶ್ರೀಮಂತರು ಅವ್ರು ಏನು ಮಾಡ್ತಾರೆ ದೊಡ್ಡದೊಂದು ಇವ್ರಿಗೆ ಹಂದಿನೂ ಅಷ್ಟೇ ಒಂದು ಪವಿತ್ರವಾದ ಊಟ ಇವರಿಗೆ ಹಂದಿ ನಮ್ಮಲ್ಲಿ ಹೇಗಂದ್ರೆ ನಾವು ಬಾಳೆಹಣ್ಣು ಆಮೇಲೆ ಲಿಂಬೆ ಹಣ್ಣು ಒಂದು ನೈವೇದ್ಯಕ್ಕೆ ಅದು ಇವರು ರೈಸು ಆ್ಯಪಲ್ಲು ಅನ್ನ ಆಮೇಲೆ ಆ್ಯಪಲ್ಲು ವೈನು ಆಮೇಲೆ ಹಂದಿ ಮಾಂಸನು ಸೊ ಅಲ್ಲಿ ನೀವು ನೋಡ್ಬೋದು ಒಂದು ಪ್ಯಾಕೆಟ್ ಇದು ಒಂದು ಯಾವಾಗ ದೊಡ್ಡ ಒಂದು ಪ್ಯಾಕೆಟಲ್ಲಿ ಒಂದು ಹಂದಿ ಮರಿದು ಕಂಪ್ಲೀಟ್ ತೊಗೊಂಡೋಗ್ತಾ ಇದ್ದಾರೆ ಆಮೇಲೆ ಆಗಿ ಅಲ್ಲಿ ಕ್ಲೀನಿಂಗು ಮಾಡ್ತಾ ಇರ್ತಾರೆ ತುಂಬ ಕ್ಲೀನ್ ಮೇಂಟೇನ್ ಮಾಡ್ತಾರೆ ಅದು ಒಂದು ಮೆಚ್ಚಬೇಕು ಇಲ್ಲಿ ಚೈನಾದಲ್ಲಿ ಎಲ್ಲೇ ಹೋದ್ರೂ ಕ್ಲೀನ್ ಇರುತ್ತೆ ಸೊ ನಾವು ಅದನ್ನು ನನ್ನ ವಿಡಿಯೋದಲ್ಲಿ ನೋಡಿ ನೀವು ಎಲ್ಲ ಎಲ್ಲ ಕಡೆ ಕ್ಲೀನ್ ಇರುತ್ತೆ ನಾವು ಅದನ್ನ ನೋಡಿ ನಾವು ನಮ್ಮ ದೇಶ ನಮ್ಮದಿಂದ ಕ್ಲೀನ್ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು ಯಾಕಂದರೆ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಲಕ್ಷ್ಮಿ ಇರುತ್ತೆ ಅಂತ ನಾನು ಹಾಗಲ್ಲ ಹೇಳ್ತಾ ಇದ್ದೀನಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಈ ಡೈರೆಕ್ ಹೇಳ್ತಾ ಇರ್ತೀನಿ ಸೊ ನಾವು ಅದನ್ನು ಪಾಲಿಸ್ಬೇಕು ಆಮೇಲೆ ಅಲ್ಲಿ ಅಲ್ಲೆಲ್ಲೆಲ್ಲಿ ಏನು ಮಾಡ್ತಾರೆ ಅಂದರೆ ಫೈರ್ ಸ್ಪಿಂಕ್ಲರ್ ವಾಟರ್ ಫೆಸಿಲಿಟಿ ಇರುತ್ತೆ ಏನೋ ಅನಾಹುತ ಆಗಿ ಬೆಂಕಿಂಗ್ ಏನೋ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಮಾತ್ರ ಅಲ್ಲಿ ಫ್ಲಯರ್ ಇದು ಫೈರ್ ಸ್ಪ್ರಿಂಕ್ಲರ್ ಅದೆಲ್ಲ ಇರುತ್ತೆ ಫೆಸಿಲಿಟಿ ಇದು ಸೊ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಅವರು ಪೂಜಾ ಮಾಡಿದ್ರು ಆಮೇಲೆ ಅವ್ರದ್ದು ಯಾರು ಹೋಗಿರ್ತಾರಲ್ಲ ಅವ್ರ ಮನೆ ಅವ್ರು ನೆನೆಸ್ಕೊಂಡು ಕೆಲವೊಂದು ಸ್ವಲ್ಪ ದುಃಖದ ಟೈಮ್ ಆಯ್ತು ಅಲ್ಲಿ ಆಮೇಲೆ ಮತ್ತೆ ನಾರ್ಮಲ್ ಆಗಿಬಿಟ್ರು ಅವರು ಸೊ ನಾನು ಕೇಳಿದೆ ಏನಕ್ಕಪ್ಪ ಮತ್ತು ತೀರ್ಕೊಂಡಿದ್ದಾರೆ ಮತ್ತೆ ಎಲ್ಲ ಜನ ನೋಡಿರೋ ಥರ ಪಿಕ್ನಿಕ್ ಥರ ಬಂದಿದ್ದಾರೆ ಎಲ್ಲ ಖುಷಿ ಖುಷಿಯಿಂದ ಬಂದಿದ್ದಾರೆ ಕೆಲವು ಜನ ಅಂತೂ ಸ್ಮೋಕ್ ಮಾಡ್ತಾ ಇದಾರೆ ಬಿಂದಾಸಾಗಿ ಏನಿದು ಅಂತ ನಾನು ಕೇಳಿದೆ ಇಲ್ಲ ಅದು ಏನಂದರೆ ಯಾರು ತೀರ್ಕೊಂಡು ಹೋಗಿರ್ತಾರಲ್ಲ ಅವರು ಥರ ಮೆಸೇಜ್ ಅಂತೆ ನೀವು ನೀನೇನು ಯೋಚನೆ ಮಾಡಬೇಡ ನಾವು ಖುಷಿಯಾಗಿ ನಾಕು ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ ನೀನು ಏನು ಯೋಚನೆ ಮಾಡಬೇಡ ನಮ್ಮ ಬಗ್ಗೆ ಅಂತ ಅದರ ಮೆಸೇಜ್ ಕೊಡೋಕೋಸ್ಕರ ಇವರು ಈ ಥರ ಇವ್ರ ಪದ್ಧತಿ ಅಂತೆ ಓ ನಾನು ಏನಪ್ಪ ಇದು ಅಂದ್ಕೊಂಡೆ ಸೊ ಅದಾದ್ಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿತಾ ಅದು ಒಂದು ಅದೇ ಹೇಳ್ದಲ್ಲ ಅದು ಬ್ರೌನ್ ಕಲರ್ ಕವರು ಪೂಜೆ ಮುಗಿದ ತಕ್ಷಣ ಅದೆಲ್ಲ ಅದು ಸಾಮಾಗಲು ನಾವು ನೈವೇದ್ಯಕ್ಕೆ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕವರ್ ಹಾಕ್ಬೇಕು ನಾವು ಅದು ಉದಿನ ಕಡ್ಡಿ ಆಮೇಲೆ ಅದು ಕ್ಯಾಂಡಲ್ದು ಆಮೇಲೆ ರೈಸ್ ವೈನು ಅದೇನಿರುತ್ತಲ್ಲ ಎಲ್ಲ ಕವರ್ ಹಾಕಿಬಿಟ್ಟು ಮತ್ತೊಂದು ಪ್ರಾಪ್ರ ಸಪ್ರೇಟ್ ಒಂದು ಸೆಕ್ಷನ್ ಇರುತ್ತೆ ಮತ್ತೊಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ ಸೆಕ್ಷನಲ್ಲಿ ಹೋಗ್ಬಿಟ್ಟು ಅದನ್ನು ಅಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು ಅವ್ರು ಅದನ್ನು ಒಂದು ಸಪ್ರೇಟ್ ಮಷೀನಲ್ಲಿ ಅದನ್ನು ರೀಸೈಕ್ಲಿಂಗು ಅಥವಾ ಏನೋ ಒಂದು ಅದನ್ನು ಇದು ಮಾಡಿಬಿಡ್ತಾರೆ ಅಂಥ ಹಾಳಾಗಿ ಹಾಳಾಗ್ಬಾರ್ದಲ್ಲ ಆ ಥರ ಒಂದು ಒಂದು ಸಿಸ್ಟಮ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೆಲ್ಲ ಆಯ್ತಾ ಆದಮೇಲೆ ಮತ್ತೆ ನಾವು ಏನು ಮಾಡಬೇಕು ಇದು ಅಸ್ತಿ ಇರುತ್ತಲ್ಲ ಭರ್ಣಿ ಮಾತ್ರ ಪ್ಲಾ ಪ್ಲಾಸ್ಟಿಕ್ ಹಾಕೋಂಗಿಲ್ಲ ಹಾಕೋಗಿಲ್ಲ ಅದು ಬ್ರೌನ್ ಕಲರ್ ಒಂದು ಕವರ್ ಕೊಟ್ಟಿರ್ತಲ್ಲ ಅದ್ರಲ್ಲಿ ಹಾಕೋಂಗಿಲ್ಲ ಅದ್ರಲ್ಲಿ ಮಾತ್ರ ನೀವು ಏನದು ಆಫರ್ ಆಫ್ರೀಸ್ ಇಟ್ಟಿರ್ತಲ್ಲ ಅದಷ್ಟೇ ಹಾಕೋದು ಮತ್ತೆ ಭರ್ಣಿಗಳೇ ಹಾಕೋಂಗಿಲ್ಲ ಅದ್ರಲ್ಲಿ ಯಾಕಂದರೆ ಭರ್ಣಿ ತುಂಬ ವೇಟ್ ಇರುತ್ತೆ ಆ ಭರ್ಣಿಲಿ ಅಂದ್ರೆ ಅಸ್ತಿ ಇರುತ್ತೆ ಸೊ ಆ ಬರ್ಣಿನ ಮತ್ತೆ ವಾಪಸ್ ಹೋಗ್ಬಿಟ್ಟು ನಾವು ಈಗ ಲೈಬ್ರರಿ ಬುಕ್ಕಲ್ಲಿ ಬುಕ್ ಯಾವ ಥರ ರಿಟರ್ನ್ ಮಾಡ್ತೀವಲ್ಲ ಆ ಥರ ನಾವು ಅದನ್ನು ರಿಟರ್ನ್ ಮಾಡಬೇಕು ಅದು ನಮ್ಮ ಇಷ್ಟ ಆಯಿತಪ್ಪ ನಾನು ಒಂದು ವರ್ಷವರೆಗೆ ನಾನು ಇಲ್ಲಿ ಡೆಪಾಸಿಟ್ ಮಾಡ್ತೀನಿ ಇಲ್ಲ ಟೂ ಇಯರ್ಸ್ ಇಲ್ಲ ಫೈವ್ ಇಯರ್ಸ್ ಇಲ್ಲ ಬೇಡಪ್ಪ ಏನು ಫೀಸ್ ಇದೆ ಎಲ್ಲ ತೊಗೊಂಡ್ಬಿಟ್ಟು ನಾನು ಅಸ್ತಿನ ನಮ್ಮ ಊರಲ್ಲಿ ಎಲ್ಲಿರುತ್ತೆ ಆ ಜ ಊರ ಜಾಗದಲ್ಲಿ ಒಂದು ಯಾವುದೊಂದು ಒಳ್ಳೆ ಗಿಡ ಒಂದು ಒಳ್ಳೆ ಪ್ಲೇಸಲ್ಲಿ ಈಗ ಅಲ್ಲಿ ನಾನು ಹುಗಿದ್ಬಿಡ್ತೀನಿ ನಾನು ಅಂತ ಯಾಕಂದರೆ ಇಲ್ಲಿ ಚೈನಾದಲ್ಲಿ ಮೇನ್ ಮೇನ್ ಸಿಟೀಸಲ್ಲಿ ಹುಗಿಯೋಂಗಿಲ್ಲ ಯಾರು ತೀರ್ಕೊಂಡ್ರೆ ಅವ್ರನ್ನ ಅಲ್ಲೇ ಮಣ್ಣು ಮಣಂಗಿಲ್ಲ ಅದನ್ನ ಕಂಪಲ್ಸರಿ ಒಂದು ಕ್ರೆಮೊಟೋರಿಯಂ ಅಂತ ಸಪ್ರೇಟ್ ಪ್ಲೇಸ್ ಪ್ಲೇಸ್ ಇರುತ್ತೆ ಅಲ್ಲೇ ಅದನ್ನು ಸುಡಲೇಬೇಕು ನೀವು ಹೋಗಿಬೇಕಾದ್ರೆ ನಿಮ್ಮ ಅದನ್ನ ಅಸ್ತಿಗಳನ್ನ ತಗೊಂಡು ನಿಮ್ಗೆ ಯಾವ ಊರಲ್ಲಿ ಅವರು ತೀರ್ಕೊಂಡಿರ್ತಾರ ಅವರು ಯಾವ ಊರಿಂದ ಬಂದಿರ್ತಾರಲ್ಲ ಅವರು ಅಥವಾ ಅವರ ಮುತ್ತ ಆತಗಿತ ಆ ಊರಲ್ಲಿ ಬೇಕಾ ನೀವು ಅಲ್ಲಿ ಹೊಲದಲ್ಲಿ ನೀವು ಒಳ್ಳೆ ಯಾವುದೋ ಒಂದು ಜಾಗದಲ್ಲಿ ಹೋಗ್ಬಿಟ್ಟು ಏನೇನು ಬೇಕಾದ್ರೆ ಮಾಡ್ಕೊಳ್ಳಿ ಅದು ಇರುತ್ತೆ ಸೊ ಹಾಗಾಗಿಬಿಟ್ಟು ನಮ್ಮ ನಮ್ಮ ಫ್ರೆಂಡಿಗೆ ಕೇಳಿದ್ ಏನು ಮತ್ತೆ ವಾಪಸ್ ಮಾಡ್ತಾ ಇದ್ದೆ ಇಲ್ಲ ನನಗೆ ನಾನು ನೆಕ್ಸ್ಟ್ ಟೈಮ್ ಯಾವಾಗ ಊರಿಗೆ ಹೋಗ್ತಾನಲ್ಲ ನಮ್ಮ ಹಳ್ಳಿ ಊರಿಗೆ ಹೋಗ್ತಾನಲ್ಲ ಅವಾಗ ನಾನು ಅದನ್ನು ಅದನ್ನು ನಾನು ಅಸ್ತಿನ ಎಷ್ಟು ದುಡ್ಡು ಫೀಸ್ ಕಟ್ಬಿಟ್ಟು ಅದನ್ನೆಲ್ಲ ನಾನು ತೊಗೊಂಡ್ಬಿಟ್ಟು ಅಲ್ಲಿ ಊರಲ್ಲಿ ಹೋಗಿದ್ದೀನಿ ನಾನು ಟೈಮ್ ಟೈಮಂತೂ ಇಲ್ಲ ಊರಿಗೆ ಹೋಗೋ ಅಷ್ಟೆಲ್ಲ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಟೂ ಒನ್ ಇಯರ್ ಟೂ ಇಯರ್ಸ್ ಅಂತ ಏನಿರುತ್ತೆ ಅದಕ್ಕೊಂದು ಫೀಸ್ ಇರುತ್ತೆ ಪರ್ ಇಯರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏನಂದರೆ ಒಂದು ಸಾವಿರದ ಐದುನೂರು ರೂಪಾಯಿ ಅಂತ ಇಟ್ಕೊಳ್ಳಿ ಒಂದು ವರ್ಷಕ್ಕೆ ಅದು ಡೆಪಾಸಿಟ್ ಮಾಡೋಕ್ಕೆ ಸೊ ಅದೆಲ್ಲಿತ್ತು ಅಲ್ಲಿ ಹೋಗಿಬಿಟ್ಟು ಆ ಪ್ಲೇಸಲ್ಲಿ ಹೋಗಿ ಅದನ್ನು ಮತ್ತು ಅದೇ ಇದು ಬಾರ್ ಕೋಡ್ ಸ್ಕ್ಯಾನ್ ಮಾಡ್ತಾರೆ ಅದಕ್ಕೊಂದು ಕೋ ಕೋಡ್ ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಬಿಟ್ಟು ಬಂದ್ಬಿಡೋದು ಸೊ ಇಷ್ಟೇ ಸ್ನೇಹಿತರೆ ಇದೊಂದು ಚಿಕ್ಕದೊಂದು ನಿಮಗೋಸ್ಕರ ವೀಡಿಯೋ ಮಾಡಿದೆ ಅಂದರೆ ಬೇರೆ ಬೇರೆ ದೇಶದಲ್ಲಿ ಪದ್ಧತಿ ಯಾವ ಥರ ಇರುತ್ತೆ ಅಂತ ಒಂದು ನಾಲೆಜ್ ಬರಲಿ ಗೋಸ್ಕರ ವೀಡಿಯೋ ಮಾಡಿದೆ ನಿಮ್ಗೆ ಅಂದರೆ ಇನ್ನೊಂದು ಬಿಟ್ಟೆ ನಾನು ಆ ಎನ್ವೋರ್ಮೆಂಟಲ್ಲಿ ಹೋದ ತಕ್ಷಣ ನಿಮಗೆ ಅದೇ ಒಂಥರ ಇದು ಸ್ಮಶಾನ ಎನ್ವೋರ್ಮೆಂಟ್ ಯಾವ ಥರ ಇರುತ್ತಲ್ಲ ಆ ಥರ ಫೀಲಿಂಗೇ ಬರಲ್ಲ ನಿಮಗೆ ಏನು ಯಾವುದೊಂದು ಒಳ್ಳೆ ಪಾರ್ಕಲ್ಲಿ ಬಂದಿದ್ದೀನಿ ದಾಡೋದು ಬಂದಿದ್ದೀನೋ ಅಂತ ಆ ಥರ ಅನಿಸುತ್ತೆ ಸೊ ಇಷ್ಟ ಇದ್ದರೆ ಇದೊಂದು ನನಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಇದು ತಿಥಿ ಅಂತ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ಇದೊಂದು ಚಿಕ್ಕದೊಂದು ವಿಡಿಯೋ ಮಾಡಿದ್ದೀನಿ ಸೊ ಏನೇನು ಕ್ವಶನ್ಸು ಏನೇನೋ ಡೌಟ್ ಇದ್ದರೆ ಕೇಳಿ ಅಲ್ಲಿವರಿಗೆ ಟೇಕ್ ಕೇರ್ ಜೈ ಹಿಂದ್ ಸಾರಿ ಜೈ ಕರ್ನಾಟಕ ಜೈ ಹಿಂದ್